ಒಬ್ಬ ಗೇಮರ್ ಜೊತೆ ಏನಾಗ್ಬೋದು, ಒಂದು ಫ್ಯಾಮಿಲಿ ಜೊತೆ ಏನಾಗ್ಬೋದು, ಸೊಸೈಟಿಗೆ ಏನಾಗ್ಬೋದು. ಸೊ ಈ ಥರ ಒಂದು ಕತೆ ಹುಟ್ತಾ ಹೋಯಿತು. ಇಬ್ಬರು, ನಾನು ಧಾರವಾಡ, ಅವರು ಬೆಳಗಾಂ. ಹಾಯ್, ನಮಸ್ತೆ. ನಾವು ಬರೀ ಗಲ್ಲಿ ಕ್ರಿಕೆಟು, ಕುಂಟೆ ಪಿಲ್ಲೆ ಅಂತದೇ ಆಟಾಡ್ಕೊಂಡು ಬೆಳೆದಿರೋದು. ಸೀಕ್ರೆಟ್ಸ್ ಹಂಗೆ ಹಿಂಗೆ ಬಿಟ್ಕೊಟ್ಬಿಡಕಾಗತ್ತೆ. ನಾವು ಏನಿದ್ರು ನೇರ ಬಿಟ್ಟಿರೋದ್ರ ಮೇ 10th ರಿಲೀಸ್ಗಿದೆ. ಟ್ರೇಲರ್ ನೋಡಿ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಟ್ರೇಲರು. ಥಿಯೇಟರ್ಗೆ ಬಂದು ನಿರ್ದೇಶಕರಿದ್ದಾರೆ. ಸೊ ಇವಾಗಿನ ಜನರೇಷನ್ನಲ್ಲಿ ನಡೀತಾ ಇರೋದನ್ನ ನಾನು ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಹೇಗೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಗ್ಯಾಜೆಟ್ಸ್ ಆಯಿತು, ಕಂಪ್ಯೂಟರ್ಸ್ ಆಯಿತು, ಸಾಫ್ಟ್ವೇರ್ಸ್ ಆಯಿತು, ಎಸ್ಪೆಷಲಿ ಗೇಮಿಂಗ್ ಬಂದಮೇಲೆ ನಾವು ಹೇಗೆ ಅದರಲ್ಲಿ ಆ ಜಗತ್ತಿನ ಒಳಗಡೆ ಹೇಗೆ ನಮ್ಮನ್ನೇ ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ, ಅದರಿಂದ ಪರಿಣಾಮಕ್ಕಿಂತ ಅದರಿಂದ ಏನೇನೆಲ್ಲ ಆಗ್ಬೋದು ಪಾಸಿಬಿಲಿಟೀಸ್, ಒಬ್ಬ ಗೇಮರ್ ಜೊತೆ ಏನಾಗ್ಬೋದು, ಒಂದು ಫ್ಯಾಮಿಲಿ ಜೊತೆ ಏನಾಗ್ಬೋದು, ಸೊಸೈಟಿಗೆ ಏನಾಗ್ಬೋದು. ಸೊ ಈ ಥರ ಒಂದು ಕತೆ ಹುಟ್ತಾ ಹೋಯಿತು. ಸೊ ಅದಾದಮೇಲೆ ನಾನು ಗಂಗಾಧರ್ ಹತ್ರ ಡಿಸ್ಕಸ್ ಮಾಡಿದೆ. ದೆನ್ ಅದಕ್ಕೆ ಅವರು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಇದನ್ನೆಲ್ಲ ಮಾಡಿ ಫಿಲ್ಮ್ ರೆಡಿ ಆಗಿದೆ ಇವಾಗ. ಹೌದು, ಅದು ಅವರು ಮೊದಲೊಂದು ಕಾನ್ಸೆಪ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಸ್ವಲ್ಪ ನನಗೆ ಅನಿಸಿದ್ದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ಇದನ್ನು ಒಂದು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಕತೆ ಹೇಳೋದು ಸ್ವಲ್ಪ ಕಷ್ಟ ಅಂತ ಅವಾಗ ಅನ್ನಿಸ್ತು. ಬಟ್ ವರ್ಕ್ ಮಾಡ್ತಾ ಮಾಡ್ತಾ ಇಟ್ ಟರ್ನ್ಡ್ ಔಟ್ ಟು ಬಿ ಆನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಡೆವಲಪ್ ಆಯಿತು, ಹೊಸ ಹೊಸ ಕ್ಯಾರೆಕ್ಟರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ಹೋಲ್ ಜರ್ನಿ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಓಕೆ, ಸೊ ಅದು ಸ್ಕ್ರಿಪ್ಟ್ ಮಾಡಿದ್ವಿ, ಆಮೇಲೆ ಶೂಟಿಂಗ್ ಆಯಿತು. ಇಲ್ಲಿವರೆಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಇನ್ನು ಜನ ಏನು ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸೈಟೆಡ್ ಇದ್ದೀನಿ, ಕಾಯ್ತಿದ್ದೀನಿ. ಅಂದರೆ ಇದು ಎರಡು ಟೈಮ್ ಲೈನ್ ಅಲ್ಲಿ ಇರ್ತಾನೆ, ಯಾಕಂದ್ರೆ ಗೇಮಲ್ಲಿ ಆಡ್ತಿರ್ತಾರೆ ಆ ಟೈಮ್ ಲೈನು, ಮತ್ತೆ ಅಲ್ಲಿ ರಿಯಲ್ ಇದ್ರಲ್ಲಿ ಇನ್ಸಿಡೆಂಟ್ ಟೈಮ್ ಲೈನು ಹೋಗಿದೆ. ಹೌದು, ಅದು ಇಂಟ್ರೆಸ್ಟಿಂಗ್ ಅನಿಸ್ತದೆ. ಹೌದು, ಎರಡು ಕಡೆ ಕಟ್ ಆಗುತ್ತೆ, ಎರಡು ಟೈಮ್ ಲೈನ್ ಕಟ್ ಆಗುತ್ತೆ. ಥ್ರೂ ಔಟ್ ಫಿಲ್ಮ್ ಅಲ್ಲ, ಒಂದಷ್ಟು ಕಡೆ ಎರಡು ಟೈಮ್ ಲೈನ್ ಕಟ್ ಆಗುತ್ತೆ, ಅದು ಸಿಂಕ್ ಆಗ್ತಾ ಇರುತ್ತೆ. ಹಾ, ಅದು ಸಿಂಕ್ ಆಗ್ತಾ ಇರುತ್ತೆ. ಅದೇ ಒಂದು ಸ್ವಲ್ಪ ಚಾಲೆಂಜ್ ಇತ್ತು ಅದನ್ನು ಪ್ರಾಪರ್ ಆಗಿ ಸಿಂಕ್ ಮಾಡಿ ಸ್ಕ್ರೀನ್ ಪ್ಲೇಯಲ್ಲಿ. ವೆರಿ ಎಮೋಷ್ನಲ್ ಸ್ಟೋರಿ ಅದು, ಗೇಮಿಂಗ್ ಅನಿಸುತ್ತೆ ಬಟ್ ಟೆಕ್ನಾಲಜಿಕಲಿ ಓರಿಯೆಂಟೆಡ್ ಫಿಲ್ಮ್ ಅನಿಸುತ್ತೆ, ಬಟ್ ಇಟ್ ಇಸ್ ಎ ವೆರಿ ಎಮೋಷ್ನಲ್ ಸ್ಟೋರಿ. ಈ ಥರ ಫಿಲಮ್ ನೀವು ನಿರ್ಮಾಣ ಮಾಡಬೇಕಿದ್ದರೆ ನಿಮಗೆ ಕತೆ ಹೇಗೆ ಗೊತ್ತು, ಯಾವ ಥರ ಜರ್ನಿ ಸ್ಟಾರ್ಟ್ ಆಯಿತು? ನನಗೆ ಮುಂಚಿಂದನು ಸಿನಿಮಾ ಮಾಡಬೇಕಂತ ಇದ್ದಾಯಿತು. ಯಾಕಂದರೆ ನಾವು ನಮ್ಮ ಕಾಲದಲ್ಲಿ ನಮ್ಮ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ ನಮಗೆ. ಸೊ ಆವಾಗಿಂದ ಅದೇ ಆಸ್ಪಿರೇಷನ್ ಇತ್ತು. ಸೊ ಆಮೇಲೆ ನನ್ನ ಪ್ರೊಫೆಷ್ನಲ್ಲು ನಾನು ಯಾವತ್ತು ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್, ನಾನು ಯಾವತ್ತು ಆಡಿಯೋ ವಿಜುವಲ್ ಮೀಡಿಯಂನಲ್ಲೇ ಇದ್ದವನು. ಸೊ ಸಿನಿಮಾ ಮಾಡಬೇಕು ಇವತ್ತರು ಅಂತ, ಅದಕ್ಕೆ ಒಂದು ಒಳ್ಳೆ ಟೀಮ್ ಬೇಕು, ಒಳ್ಳೆ ಕಥೆ ಬೇಕು, ಈ ಥರ ಡೆವಲಪ್ ಮಾಡ್ತಾನೆ ಇದ್ವಿ. ಸೊ ಗಂಗಾಧರ್ ನನಗೆ ಸುಮಾರು ದಿವಸದಿಂದ ಪರಿಚಯನೂ ಇದ್ರು, ಅವ್ರು ನನಗೆ ಇನ್ಸ್ಪಿರೇಷನ್ ಕೂಡ. ಯಾಕಂದರೆ ಅವ್ರು ಸ್ವತಃನೇ ಹೋಗಿ ತಮ್ಮದೇ ಒಂದು ಫಿಲ್ಮ್ ಮಾಡಿ ಅದಕ್ಕೆ ರಾಜ್ಯ ಪ್ರಶಸ್ತಿ ತೊಗೊಂಡು. ಸೊ ಈ ಥರದ್ದೊಂದು ನಿಮ್ಮ ಒಳಗಡೆ ಇರೋ ಜನರಲ್ಲಿಂದ ನಿಮಗೆ ಇನ್ಸ್ಪಿರೇಷನ್ ಬಂದಮೇಲೆ ಆವಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು, ಯಾಕೆ ನಾನು ಇನ್ನು ಶುರು ಮಾಡಬಾರ್ದು ಅಂತ. ಸೊ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಮಾಡೋದು ತುಂಬ ನನಗೆ ಆಸೆ ಇತ್ತು ಮಾಡಬೇಕು ಅಂತ ಹೇಳಿ. ಸೊ ಅದು ಆವಾಗಿಂದ ಜರ್ನಿ ಶುರು ಆಯಿತು. ಈ ಥರ ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ರೆ ರಿಟರ್ನ್ ಬರ್ತು ಅಂತ ನಿಮಗೆ ಅನಿಸುತ್ತೆ? ಸಿ, ನಾವು ಬಂಡವಾಳ ದೃಷ್ಟಿಯಿಂದ ಸಿನಿಮಾ ಮಾಡಿಲ್ಲ, ಇದು ಜನರಿಗೆ ಮೆಚ್ಚುಗೆ ಆಗೋ ದೃಷ್ಟಿಯಿಂದ ಮಾಡಿದ ಸಿನಿಮಾ. ಸೊ ನಮಗೆ, ನಾವು ಬಿಸ್ನೆಸ್ ಮನ್ ಅಲ್ಲ, ನಾವು ಪ್ಯಾಷನೇಟ್ ಅಬೌಟ್ ಫಿಲ್ಮ್ ಮೇಕಿಂಗ್. ಫಿಲ್ಮ್ ಚೆನ್ನಾಗಿತ್ತು ಅಂತಂದರೆ ನಾವು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷದಿಂದ ಇರುತ್ತೆ. ಇಷ್ಟು ಹಾಕಿ ಇಷ್ಟು ತೆಗೆಯೋದು, ಅದರಿಂದ ನಾವು ಕತೆನೇ ಬರೋದಿಲ್ಲ ತಲೆಯಲ್ಲಿ ಆ ಥರ. ಸೊ ನಮಗೆ ಫಿಲ್ಮ್ ಮೇಕಿಂಗ್ ಇಸ್ ಅ ಪ್ಯಾಷನ್. ಸೊ ಬಂಡವಾಳದಕ್ಕಿಂತ ಜಾಸ್ತಿ ಬಂದರೆ ಇನ್ನೊಂದಿಷ್ಟು ಸಿನಿಮಾ ಮಾಡ್ತೀವಿ, ದಟ್ ಈಸ್ ಹೌ ಇಟ್ ಈಸ್. ಸೊ ವಿ ಆರ್ ವೆರಿ ಕ್ಲಿಯರ್, ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೆ ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ನಾವು ಇದರಿಂದ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜನರ ಚಪ್ಪಾಳೆ. ಸೊ ದಟ್ಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಇದರಲ್ಲಿ ಸ್ಟಾರ್ ಕ್ಯಾಸ್ಟ್ ಆಯ್ಕೆ ಎಲ್ಲ ಯಾವ ಥರ ನೋಡಿದ್ರು? ಈಗ ವಿಜಯ ರಾಘವೇಂದ್ರ ಸರ್ ಹೇಳ್ಬೇಕು, ಮತ್ತೆ ಹೊಸ ಡೆಬ್ಯೂ ಮಾಡ್ತಿದ್ದೀರಾ, ಹೇಗೆ ಅಂತ? ಸಿ, ಅಂದರೆ ಇದೊಂದು ವೆರಿ ಮೆಚ್ಯೂರ್ಡ್ ಕ್ಯಾರೆಕ್ಟರ್. ವಿಜಯ್ ಸರ್ ಪ್ಲೇ ಮಾಡ್ತಾ ಇರೋದು ಒಂದು ಹಾರ್ವರ್ಡ್ ರಿಟರ್ನ್ಡ್ PhD ಅವರು, ಇದು ಡಾಕ್ಟರೇಟ್. ಸೊ ಅದಕ್ಕೆ ಜಸ್ಟಿಫೈ ಆಗುವಂಥ ಒಂದು ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು, ಮತ್ತು ಸೊಸೈಟಿಯಲ್ಲಿ ಅದೇ ರೀತಿ ಒಂದು ಇಮೇಜ್ ಇರುವಂಥ ಒಬ್ಬರು ಕ್ಯಾರೆಕ್ಟರ್ ನನಗೆ ಬೇಕಾಗಿತ್ತು. ಸೊ ಅಲ್ಲಿ ನನಗೆ ವಿಜಯ್ ಸರ್ ಅದು ಸೂಟೇಬಲ್ ಅಂತ ಅನಿಸಿದ್ರು. ಆಮೇಲೆ ಜೈ
ಜೈ ಕಾಸ್ಟಿಂಗ್ ಬಂದಾಗ ನನಗೆ ಗೊತ್ತೂ ಇರಲಿಲ್ಲ ವಿಜಯ್ ಸರ್ ಅಕ್ಕನ ಮಗ ಇದ್ದಾನೆ ಅಂತ. ನಾವು ತುಂಬ ದಿನ ಕಾಸ್ಟ್ ಮಾಡ್ತಾ ಇದ್ವಿ ಈ ಕ್ಯಾರೆಕ್ಟರ್ಗೆ, ಸಿಗ್ತಾ ಇರಲಿಲ್ಲ, ಬಿಕಾಸ್ ದಟ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ಯಾರೆಕ್ಟರ್ ಟು ಕಾಸ್ಟ್. ಯಾಕಂದರೆ 20-21 ವರ್ಷದ ಹುಡುಗ, ಅವ್ನ ಟೆಂಪರ್ಮೆಂಟ್ ಒಂದು ರೀತಿ ಇರುತ್ತೆ, ಒಂದ್ಸಲ ಇಲ್ ಬಿ ವೆರಿ ಹ್ಯಾಪಿ, ಒಂದ್ಸಲ ಅವ್ನು ಬೇರೆ ಇರುತ್ತೆ. ಸೊ ಆ ಕ್ಯಾರೆಕ್ಟ್ರು ಆ ಒಂದು ಏನೋ ಬ್ರೆಡ್ತ್ ಇರುವಂಥ ಒಂದು ಕ್ಯಾರೆಕ್ಟರ್ನ ನಾನು ಹುಡುಕ್ತಾ ಇದ್ದೆ. ಸೊ ವಿಜಯ್ ಸರ್ ಒಂದ್ಸಲ ಹೇಳಿದ್ರು ಹಂಗೆ, ನೋಡಿ ಸರ್ ನಮ್ಮ ಮಗ ಇದ್ದಾನೆ, ಒಂದ್ಸಲ ನೀವು ಸ್ಕ್ರೀನ್ ಟೆಸ್ಟ್ ಮಾಡಿದ್ದೀಕಂದ್ರೆ ಅಂತ. ದೆನ್ ಅವ್ನು ಥಿಯೇಟ್ರು ಮಾಡಿದ್ದೆ, ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ, ಸೂಟೇಬಲ್ ಅನ್ನಿಸ್ತು. ನಾನು ಆವಾಗ ಜೈ ಕಾಸ್ಟ್ ಮಾಡಿದ್ದೆ ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಥ್ರೋ ಫಿಲ್ಮ್. ಅದು ಆ ರೀತಿ ಭಾವನಾ ಅವ್ರದ್ದು, ಎಸ್ ಭಾವನಾ ಅವ್ರಿಗೆ ಇದೊಂಥರ ಯುನೀಕ್ ರೋಲು, ಅವ್ರನ್ನ ಈ ರೀತಿ ನಾವು ಎಲ್ಲೂ ನೋಡಿಲ್ಲ. ಎಸ್ ಬಟ್ ನನಗೆ ಅನ್ನಿಸ್ತು ಇವರು ಚೆನ್ನಾಗಿ ಮಾಡ್ತಾರೆ ಈ ಕ್ಯಾರೆಕ್ಟರ್ ಅಂತ, ಯಾಕಂತಂದರೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಆ್ಯಕ್ಟಿಂಗದ್ದು. ಸೊ ಆ ರೀತಿ ಭಾವನಾ ಅವ್ರ ಕಾಸ್ಟಿಂಗ್ ಆಯಿತು. ಇಶಿತಾ ಸಿಂಗ್ ಮುಂಬೈ ಹುಡುಗಿಯವಳು, ಹಿಂದಿಯಲ್ಲಿ ವರ್ಕ್ ಮಾಡ್ತಾರೆ. ನನಗೆ ಆ ಲುಕ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ, ಅದೊಂದು ಅವ್ರದ್ದಾಯಿತು. ಅಪರ್ಣಾ ಮೇಡಮ್ ಇದ್ದಾರೆ ಒಂದು ಮೇನ್ ರೋಲಲ್ಲಿ, ಅಪರ್ಣಾ ಮೇಡಮ್ದು ತಾಯಿ ಪಾತ್ರ ಫಸ್ಟ್ ಟೈಮ್, ಇಟ್ಸ್ ಅ ವೆರಿ ಏನೋ ಡಿಫ್ರೆಂಟ್ ರೋಲ್, ಅವರು ಚೆನ್ನಾಗಿ ಮಾಡಿದ್ದಾರೆ. ರವಿ ಭಟ್ ಸರು ಫಾದರ್ ರೋಲು, ಇವಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಬೆಸ್ಟ್ ಪಾರ್ಟ್ ಅಬೌಟ್ ಗ್ರೇ ಗೇಮ್ಸ್ ಇಸ್ ಇಟ್ಸ್ ಕಾಸ್ಟಿಂಗ್ ಅಂತ ನಾನು ಹೇಳ್ಬೋದು. ಅದು ಆ ಕ್ಯಾರೆಕ್ಟರ್ಗೆ ಈಗ ಯೋಚನೆ ಮಾಡಿದರೆ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಸೂಟೇ ಆಗಲ್ಲ ಅನಿಸುತ್ತೆ. ನಾನು ಬೇರೆಯವ್ರನ್ನ ವಿಜುವಲೈಸ್ ಮಾಡೋಕ್ಕೂ ಆಗ್ತಿಲ್ಲ ಈಗ, ಬಟ್ ಐ ಥಿಂಕ್ ಆಡಿಯನ್ಸ್ಗೂ ಅದೇ ಅನಿಸುತ್ತೆ ಅಂತ ಅನ್ಕೋತೀನಿ. ಇಲ್ಲ, ನಾವು ಯಾರಿಗೂ ಇನ್ನೂ ಅಪ್ರೋಚ್ ಮಾಡಿಲ್ಲ ನಮಗೆ, ಬಿಕಾಸ್ ಸಿನಿಮಾ ಫಸ್ಟ್ ಸಿನಿಮಾ ಥಿಯೇಟರ್ನಲ್ಲಿ ತೋರಿಸೋದು. ಸೊ ಆ ಜನರ ವರ್ಡಿಕ್ಟ್ ವಿಲ್ ಡಿಟರ್ಮೈನ್ ದ ಬಿಸ್ನೆಸ್. ದಟ್ ನಮಗೆ ಇದು ವಿ ಗಾಟ್ ಇನ್ವೈಟೆಡ್ ಇನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ, ಅಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಗಿದೆ. ಸೊ ಅಲ್ಲಿ ಆಡಿಯನ್ಸ್, ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜನ ಬಂದನ್ನು ನೋಡಿದ್ದಾರೆ, ಬೇರೆ ಬೇರೆ ಕಂಟ್ರೀಸಿಂದನೂ ಬಂದು ನೋಡಿದ್ದು. ಸೊ ಅಲ್ಲಿ ಜನರು ಕೊಟ್ಟಿರೋ ಒಂದು ಫೀಡ್ಬ್ಯಾಕ್ನಿಂದ ಸಾಕಷ್ಟು ಕಾನ್ಫಿಡೆನ್ಸ್ನೂ ಇದೆ ನಮಗೆ. ಸೊ ಐ ಥಿಂಕ್ ನಮ್ಮ ಕನ್ನಡ ಜನನು ಲೈಕ್ ಮಾಡ್ತಾರೆ ಈ ಚಿತ್ರ. ಅಂದರೆ ಇವಾಗ ಎಲೆಕ್ಷನ್ ಪೆಂಡ್ರೈವ್ಗಳು ಎಲ್ಲ ತುಂಬ ಇದು, ಅಂದರೆ ಒಂದು ಪೊಲಿಟಿಕಲ್ ಕಡೆ ಒಂದು ಏನೋ ಸೆಳೆತ, ಆ ಮಧ್ಯದಲ್ಲಿ ಥಿಯೇಟ್ರಿಗೆ ಜನ ಕರ್ಸೋಕ್ಕೆ ಏನೆಲ್ಲ ಪ್ರಮೋಷನ್ಸ್ ಪ್ಲಾನ್ ಮಾಡಿದ್ದು. ಸೊ ಐ ಥಿಂಕ್ ಎಲೆಕ್ಷನ್ಸ್ 7ನೇ ತಾರೀಕಿಗೆ ಮುಗಿಯುತ್ತೆ. ಸೊ ಒಂದ್ಸರ್ತಿ ಎಲೆಕ್ಷನ್ ಮುಗಿದ್ಮೇಲೆ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಸಿನಿಮಾ ನೋಡೋಕ್ಕೆ. ಪ್ಲಸ್ ಏನೋ ನಿಮ್ಮಂಥ ಇದು ಚಾನೆಲ್ಸ್ನಿಂದ ಇಫ್ ಜನರವರೆಗೂ ರೀಚ್ ಆಯಿತು ಅಂತಂತಂದರೆ, ಅವ್ರು ಒಂದ್ಸರ್ತಿ ಸಿನಿಮಾ ಬಂದರೆ ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ. ಸೊ ಅಲ್ಟಿಮೇಟ್ಲಿ ಮತ್ತೊಬ್ಬರು ವರ್ಡ್ ಆಫ್ ಮೌತ್ನಿಂದ ಏನು ಸ್ಪ್ರೆಡ್ ಆಗುತ್ತೆ, ದೇ ಆರ್ ವೆರಿ ಕಾನ್ಫಿಡೆಂಟ್. ಇಲೆಕ್ಷನ್ದು ಆಯಿತು ಇವಾಗ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಲಕ್ಕಿಲಿ 7th ಅದು ಮುಗೀತು ಅಂತಂದಮೇಲೆ ಜನರಿಗೆ ಆಲ್ಸೋ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಯಾ ಸರ್, ಅಂದರೆ ಈ ಥರ ವಿಭಿನ್ನವಾದ ಕಥೆಗಳು, ಈ ಥರ ಎಕ್ಸ್ಪೆರಿಮೆಂಟ್ನ ಜನ ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ ಸರ್? ಜನರು ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತಾರೆ. ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಆಲ್ವೇಸ್, ಜನರಿಗೆ ಅರ್ಥ ಆಗಲ್ಲ ಜನರಿಗೆ, ಇದನ್ನು ಜನರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ನಾವು ಅದನ್ನು ಚೆನ್ನಾಗಿ ಮಾಡಬೇಕಷ್ಟೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ಯಾವುದೂ ವರ್ಕ್ ಆಗಲ್ಲ. ನನ್ನ ಪ್ರಕಾರ ಇದು ಜನರಿಗೆ ಅರ್ಥ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ ಆ್ಯಂಡ್ ಎಕ್ಸೆಪ್ಟ್ ಮಾಡ್ತಾರೆ. ತುಂಬ ಕಾನ್ಫಿಡೆಂಟ್ ಇದೀನಿ ನಾನು, ಬಿಕಾಸ್ ಆ ರೀತಿ ಹಾರ್ಡ್ ವರ್ಕ್ ಮಾಡಿದ್ದೀವಲ್ಲ ಫಿಲ್ಮಲ್ಲಿ, ಅದು ಜನರು ಮುಟ್ಟೆ ಮುಟ್ಟುತ್ತೆ. ಸೊ ಅದ್ರ ಬಗ್ಗೆ ಏನು ಚಿಕೆ ನನಗೆ ಟೆನ್ಷನ್ ಇಲ್ಲ. ಆಡಿಯನ್ಸಿಗೆ ರೀಚ್ ಆಗುತ್ತೆ ಆ್ಯಂಡ್ ಆಡಿಯನ್ಸು ಹೊಸ ಎಕ್ಸ್ಪೆರಿಮೆಂಟನ್ನು ಸಿನಿಮಾದಲ್ಲಿ ಹೊಸದು ಮಾಡಿಲ್ಲ ಅಂದರೆ ಬೇರೆ ಎಲ್ಲೂ ಹೊಸದು ಮಾಡೋಕ್ಕಾಗುತ್ತೆ? ಉಳಿದ ಎಲ್ಲ ವಿಷಯಗಳು ಡೇ ಟು ಡೇ ಸೇಮ್ ನಡೀತಾ ಇರುತ್ತೆ, ಸಿನಿಮಾ ಒಂದೇ ಹೊಸದು ಮಾಡೋಕ್ಕಾಗುತ್ತೆ. ಸೊ ಹೊಸದು ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. ಆಡಿಯನ್ಸಿಗೆ ಇಷ್ಟ ಹೇಳೋದು ಈ ಕನ್ನಡ ಸಿನಿಮಾದಲ್ಲಿ, ಬಿಕಾಸ್ ಕನ್ನಡ ಸಿನಿಮಾದ ಸ್ತರ ಈಗ ತುಂಬ ಹೆಚ್ಚಾಗಿದೆ, ಒಳ್ಳೆ ಒಳ್ಳೆ ಸಿನಿಮಾ ಕನ್ನಡದಲ್ಲೂ ಬಂದಿದೆ. ಅದು ಒಂದು ಚಾಲೆಂಜ್ ನಮಗೆ ಫಿಲ್ಮ್ ಮೇಕರ್ಸಿಗೆ, ಒಳ್ಳೆ ಸಿನಿಮಾ ಮಾಡೋದು. ಸೊ ಅದಕ್ಕೆ ನಾವು ಈ ಸಿನಿಮಾಗೆ ಜನರಿಗೆ ಆ ಈ 2 hours ಎಂಟರ್ಟೈನ್ಮೆಂಟ್ ಏನು ಬೇಕಲ್ಲ, ಅದಕ್ಕೋಸ್ಕರ ನಾವು ವಿಜುವಲಿ ವೆರಿ ರಿಚ್ ಮಾಡಿದ್ದೀವಿ, ಆ್ಯಕ್ಟರ್ಸ್ ಆರ್ ವೆರಿ ಗುಡ್. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ವಿಲ್ ಬಿ ವೆರಿ ವೆರಿ ಈಗರ್ ಟು ನೋ ಯುವರ್ ಫೀಡ್ಬ್ಯಾಕ್. ಜನರು ನಮಗೆ ಹೇಳಬೇಕು ಹೇಗಾಗಿದೆ ಸಿನಿಮಾ ಅಂತೇಳಿ, ನಾವು ಎಕ್ಸೈಟೆಡ್ ಆಗಿದ್ದೀವಿ ಅವ್ರಿಗೆ ತೋರಿಸೋಕ್ಕೆ. ಟ್ರೇಲರ್ ನೋಡಿದ್ದೀರ ಅನ್ಕೋತೀನಿ, ನೋಡಿಲ್ಲ ಅಂದರೆ ಪ್ಲೀಸ್ ಟ್ರೇಲರ್ ನೋಡಿ ಒಂದ್ಸಲ. ಟ್ರೇಲರ್ ಲೈಕ್ ಆದರೆ ಥಿಯೇಟ್ರಿಗೆ ಬನ್ನಿ, 100% ನೀವು ಡಿಸಪಾಯಿಂಟ್ ಆಗಲ್ಲ, ಆ ಗ್ಯಾರಂಟಿ ನಮ್ದು. ಹೌದು, ನಾವು ಬೆಳಗಾವಿ ಇಬ್ಬರು, ನಾನು ಧಾರವಾಡ, ಅವ್ರು ಬೆಳಗಾವಿ.
ನಮಸ್ತೆ ಸರ್. ನಮಸ್ತೆ, ಸೂಪರ್ ಆಗಿದ್ದೀರಾ? ತುಂಬ ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟು ಇದೆ, ಭಯನೂ ಇದೆ, ಸೊ ನಡೀತಾ ಇದೆ. ಆ ಥರ ಸುಮ್ಮನೆ ಹೇಳ್ತಾರೆ, ಈವನ್ ಬಿಫೋರ್ ದ ಶೂಟ್ ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನು ನರ್ವಸ್ಸು ಅಂತೆಲ್ಲ ಇದು ಮಾಡ್ತೀವಿ. ಬಟ್ ನಾನು ಫಿಲ್ಮ್ ನೋಡಾದ್ಮೇಲೆ ಎಫರ್ಟ್ಲೆಸ್ ಆಗಿ ಮಾಡಿದೆ, ಆರಾಮಾಗಿ ಲೈಕ್ ಸುಮ್ಮನೆ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾರೆ, ಸುಮ್ಮನೆ ಹೇಳ್ತಾರಲ್ಲ. ಗೇಮ್ ರಿಯಲ್ ಲೈಫಲ್ಲಿ ತುಂಬ ಜಾಸ್ತಿ ಆಡಲ್ಲ, ಆಡ್ತೀನಿ. ಎಕ್ಸ್ಟ್ರೀಮ್ ಆಗೆಲ್ಲ ಆಡಲ್ಲ. ಜಾಸ್ತಿ ಔಟ್ಡೋರ್ ಗೇಮ್ಸ್, ನಾವು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಔಟ್ಡೋರ್ ಗೇಮ್ಸ್. ಆಮೇಲೆ ಐ ಥಿಂಕ್ ನಾನು ಹೈಸ್ಕೂಲಿಂದ ಸ್ಟಾರ್ಟ್ ಆಗಿದ್ದು ಗೇಮಿಂಗು, ಸ್ಮಾರ್ಟ್ ಫೋನ್ಸು ಅಂತ. ಸೊ ಅವಾಗ್ಲಿಂದ ಆಡ್ತಾ ಇರ್ತೀನಿ ಅವಾಗವಾಗ. ನಾವು ಬರೀ ಗಲ್ಲಿ ಕ್ರಿಕೆಟು, ಕುಂಟೆ ಪಿಲ್ಲೆ ಅಂತದೇ ಆಟಾಡ್ಕೊಂಡು ಬೆಳೆದಿರೋದು. ಲೂಡೋ ಆಡ್ತಾ ಇದ್ದೀನಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಅಷ್ಟೇ. ಆ ಥರ ಈ ಥರ ಗೇಮ್ಸ್ ಆಡ್ತೀನಿ, ಬಟ್ ಮೇಜರ್ ಆಗಿಲ್ಲ ಕಾರ್ ರೇಸಿಂಗ್ ಅದು ಇದೆಲ್ಲ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಆನಂದ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತು ಗಂಗಾಧರ್ ಸರ್ ನನ್ನ ಚೂಸ್ ಮಾಡಿ ನನ್ನ ಮೋಲ್ಡ್ ಮಾಡಿದ್ದಕ್ಕೆ. ಇಡೀ ಸಿನಿಮಾ ತುಂಬ ಒಳ್ಳೆ ಗೈಡೆನ್ಸ್ ಇತ್ತು ಆನಂದ್ ಸರಿಂದ ಮತ್ತು ಗಂಗಾಧರ್ ಸರಿಂದ. ವರ್ಕ್ಶಾಪ್ಸ್ ಇಟ್ಟರು ಗಂಗಾಧರ್ ಸರು, ಸಿನಿಮಾ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ವರ್ಕ್ಶಾಪ್ಸ್ ಇಟ್ಟರು. ವರ್ಕ್ಶಾಪ್ಸಲ್ಲಿ ವರ್ಕ್ ಮಾಡಿದ್ವಿ, ಹೇಳಿದ್ರು ಗಂಗಾಧರ್ ಸರ್ ಈ ಥರ ಮಾಡು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ಪುಟ್ಸ್ ಕೊಡ್ತಾ ಇದ್ರು. ಸೊ ಅದೆಲ್ಲ ನನಗೆ ಸೆಟ್ಟಲ್ಲಿ ಹೆಲ್ಪ್ ಆಯಿತು, ತುಂಬ ಹೆಲ್ಪ್ ಆಯಿತು. ಸೊ ಆಬ್ವಿಯಸ್ಲಿ ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ನರ್ವಸ್ನೆಸ್ ಇದ್ದೇ ಇರುತ್ತೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಡಿಟೆಕ್ಟಿವ್ ಪೊಲೀಸ್ ಅಲ್ಲ, ಸೈಬರ್ ಕ್ರೈಮ್ ಆಫೀಸರ್ ಸೈಬರ್ ಕ್ರೈಮ್ ಆಫೀಸರ್ ರೋಲ್ ಪ್ಲೇ ಮಾಡ್ತಾ ಇರೋದ್ರಲ್ಲಿ. ಅಂದ್ರೆ ಅದೇ ಕಾಪ್ ಅಂತ ಬಂದ ತಕ್ಷಣ, ಪೊಲೀಸ್ ಅಂತ ಬಂದ ತಕ್ಷಣ ರಫ್ ಅಂಡ್ ಟಫ್ ಆಗಿರ್ಬೇಕು ಅಂತೆಲ್ಲ ನಾವೇ ಒಂದು ಇಮ್ಯಾಜಿನೇಷನ್ ಕೊಟ್ಟೋಗ್ತೀವಿ. ಬಟ್ ಡೈರೆಕ್ಟರ್ ಹೇಳಿದ್ರು ಆ ಥರ ಏನಿಲ್ಲ, ನೀವು ಮೈಂಡ್ ನೀವು ಹೇಳ್ತಿದ್ರಲ್ಲ ಮೈಂಡಲ್ಲಿ ಹೇಗೆ ವರ್ಕ್ ಮಾಡ್ತೀರಾ ಅಂತ. ಸೊ ಈ ಪಾತ್ರಕ್ಕೆ ಜಾಸ್ತಿ ಮೈಂಡ್ಗೆ ಕೆಲಸ ಇದೆ. ಸೊ ರಫ್ ಆ್ಯಂಡ್ ಟಫ್ ಆಗಿ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬೇಕಾಗಿಲ್ಲ ಇದಕ್ಕೆ, ನಾಲೆಜಬಲ್ ಆಗಿ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡುವಂಥ ಪಾತ್ರ ಇದು ಅಂತ ಹೇಳಿದ್ರು. ಸೊ ಯಾ, ಇದಕ್ಕೊಂದು ನಾನು ವರ್ಕ್ಶಾಪ್ ಹೋಗಿದ್ದೆ. ಅವ್ರು ಡೈಲಾಗ್ ಡೆಲಿವರಿ ಹೆಂಗೆ ಮಾಡಬೇಕು ಅಂದರೆ, ಬಿಕಾಸ್ ಅವ್ರು ತುಂಬ ಯೋಚನೆ ಮಾಡಿ ಮಾತಾಡುವಂಥ ಕ್ಯಾರೆಕ್ಟ್ರು, ಯೋಚನೆ ಮಾಡಿ ಪ್ರತಿ ಆ್ಯಕ್ಷನ್ ತೊಗೊಳುವಂಥ ಒಂದು ಪಾತ್ರ ಇದು. ಸೊ ಡೈಲಾಗ್ ಡೆಲಿವರಿ ಹೇಗಿರಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಅದೆಲ್ಲ ಒಂದು ವರ್ಕ್ಶಾಪ್ ಮಾಡಿಬಿಟ್ಟೆ ಶೂಟಿಂಗ್ ಹೋಗಿದ್ದೆ. ಸ್ಟಡೀಸ್ ಆದಮೇಲೆ ಬಿ ಕಾಮ್ ಥಿಯೇಟರ್ ಮಾಡಿದ್ದೀನಿ ವಿಜಯನಗರ ಬೆಂಬಲ್ಲಿ. 1 ಇಯರ್ ಥಿಯೇಟರ್ ಕ್ಲಾಸ್ ಮಾಡಿ ಅದಾಗಿ ಕೆಲವು ತಿಂಗಳುಗಳಲ್ಲೇ ನನಗೆ ಗ್ರೇ ಗೇಮ್ ಸಿಕ್ಕಿತ್ತು. ಸೆಟ್ಗೆ ಹೋಗ್ತಾ ಇದ್ದೆ, ಸೆಟ್ಗೆ ಹೋಗಿ ನೋಡ್ತಾ ಇದ್ದೆ ಹೆಂಗೆ ನಡೆಯುತ್ತೆ, ಹೆಂಗಿರುತ್ತೆ ಒಂದು ಸೆಟ್ಟು. ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಕಲಿತೀವಿ ಸೆಟ್ಟಲ್ಲಿ. ಸೊ ಅವಾಗವಾಗ ಅವ್ರ ಶೂಟಿಂಗ್ ಟೈಮಲ್ಲಿ ಸೆಟ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದೆ. ನಾನು ರಫ್ ಅಂಡ್ ಟಫ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಎಲ್ಲಿ ರಫ್ ಅಂಡ್ ಟಫ್ ಇದೆ, ಬೋಲ್ಡ್ ಇಲ್ಲ, ಚಿಕ್ಕ ಹುಡುಗಿ ಪಾತ್ರ ತರನೇ ಇತ್ತು. ಅಂದ್ರೆ ಚೆನ್ನಾಗಿ ಬರ್ತದೆ, ನೆಕ್ಸ್ಟ್ ಇನ್ನ ಲೈನ್ಅಪ್ ಚೆನ್ನಾಗಿದೆ, ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಹೇಳ್ತೀನಿ ಆಗ್ಲಿ, ನಿಮ್ ಜೊತೆ ಬರ್ತೀನಿ ಇಂಟರ್ವ್ಯೂ. ವಿಭಿನ್ನವಾದ ಪ್ರಯತ್ನೇ ನಮ್ಮ ಡೈರೆಕ್ಟರ್ ಗಂಗಾಧರ್ ಸರ್ ಆಗ್ಬೋದು, ನಮ್ಮ ನಿರ್ಮಾಪಕರು ಆನಂದ್ ಸರ್ ಆಗ್ಬೋದು, ಇಬ್ರು ಸೇರಿ ಈ ತರ ಒಂದು ಫಸ್ಟ್ ಟೈಮ್ ಈ ತರ ಕನ್ನಡ ಸಿನಿಮಾಕ್ಕೆ ಬರ್ತಾ ಇರೋದು ಇದು ಒಂದು ಫಸ್ಟ್ ಟೈಮ್ ಕಾನ್ಸೆಪ್ಟ್ ಇದು. ಇದು ಮೋರ್ ಸಿ, ನಾವು ಫಿಲ್ಮ್ಸ್ ಹೆಂಗೆ ಅಂದ್ರೆ, ನಾವು ಫಿಲ್ಮ್ಸ್ ಬರೋದೇ ಸೊಸೈಟಿಯಿಂದ, ಸೊಸೈಟಿನಲ್ಲಿ ಏನು ನಡೀತಾ ಇದೆ ಅದ್ರ ಮೇಲೆ ನಾವು ಫಿಲ್ಮ್ಸ್ ಮಾಡೋದು. ನಾವು ಹುಟ್ಕೊಂಡೇನೋ ಆ ಫಿಲ್ಮ್ಸ್ ಮಾಡೋಲ್ಲ, ರಿಯಲ್ ಇನ್ಸಿಡೆಂಟ್ ಆಗ್ಬೋದು, ಅವ್ರು ಎನಿಥಿಂಗ್ ನಾವು ಅಕ್ಕಪಕ್ಕ ನೋಡೋದಾಗ್ಬೋದು. ಸೊ ಇದು ಆ ರೀತಿಯಾದ ಒಂದು ಪ್ರಯತ್ನ. ಇವಾಗ ರಿಯಲ್ ಆಗಿ ಏನೇನು ಆಗ್ತದೆ, ಸೈಬರ್ ಕ್ರೈಮ್ಸ್ ಆಗ್ಬೋದು, ಈ ಥರ ಮೆಟವರ್ಸ್ ವರ್ಲ್ಡಲ್ಲಿ ಏನೇನು ಅಡಿಕ್ಷನ್ಸ್ ಆಗ್ತಾ ಇದೆ ಅಂತ ಅಂತಲ್ಲ, ಯೂತಿಗೆ ತುಂಬ ಕನೆಕ್ಟ್ ಆಗುತ್ತೆ.
ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಚಿತ್ರದಿಂದ, ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ. ಇದು ಎರಡು ಟೈಮ್ ಲೈನ್ ಅಲ್ಲಿ ನಡೆಯುತ್ತ ಅಂತ ಒಂದು ಟೀಸರ್ ನೋಡಿದ್ರೆ, ಒಂದು ಗೇಮ್ ಅಲ್ಲಿ ಆಗ್ತಿರೋ ಇನ್ಸಿಡೆಂಟ್ ಮತ್ತೆ ಅಲ್ಲಿ ಬೇರೆ ಲೈವ್ ಅಲ್ಲಿ ಆಗ್ತಿರೋ ಇನ್ಸಿಡೆಂಟ್ ಸೇಮ್ ಇದೆ, ಯಾವ ತರ ಬಂದಿದೆ ಅಂತ. ನೀವು ಫಿಲಮ್ ನೋಡ್ಬೇಕಲ್ವಾ, ಗೊತ್ತಾಯ್ತು ಯಾರು ಈ ತರ ಗೆಸ್ಸಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಆಲ್ರೆಡಿ, ಆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದೆ, ಅದೇ ಖುಷಿ. ಸೊ ಡೆಫಿನೆಟ್ ಆಗಿ ನಿಮಗೂ ಐ ಬರುತ್ತೆ, ಓಕೆ ನೋಡ್ಬೇಕು ಇದು ಯಾವ ತರ ಚಿತ್ರ ಅಂತ, ಆ ಕ್ಯೂರಿಯಾಸಿಟಿ ಬರುತ್ತೆ. ಆ್ಯಂಡ್ ಥಿಯೇಟರ್ ನೋಡಿದ್ರೆ ಮಜಾ, ಬಿಕಾಸ್ ಈ ತರ ಎಲ್ಲ ಗ್ರಾಫಿಕ್ಸು ಆ ಸಿ ಜಿ ಎಫೆಕ್ಟ್ ಎಲ್ಲ ನೋಡುತ್ತೆ, ಥಿಯೇಟರ್ನ ಮಜಾ. ಸರಿ, ಅದೇ ನಿಮ್ ಗೇಮರ್ ಬಟ್ ಅದೇ ಟೈಮ್ ಟ್ರಾವೆಲ್ ಮೇಲೆ ಏನಾದ್ರು ಇದೆಯಾ ಸಿನಿಮಾ? ಇಲ್ಲ, ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ಇಲ್ಲ. ಬೇಸಿಕಲಿ ಮೆಟಾವರ್ಸ್, ಇವಾಗ ನಿಮಗೆ ಗೊತ್ತು ಮೆಟಾವರ್ಸಲ್ಲಿ ಗೇಮಿಂಗ್ ಹೆಂಗೆ ನಡೆಯುತ್ತೆ. ಇವಾಗ ಆನ್ಲೈನ್ ಗೇಮಿಂಗೇ ಒಂದು ದೊಡ್ಡ ಹ್ಯೂಜ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಆ ರಿಲೇಟೆಡು, ಬಟ್ ಟೈಮ್ ಟ್ರಾವೆಲ್ ರಿಲೇಷನ್ ಏನಿಲ್ಲ. ಆದರೆ ಸೊ ಬೇಸಿಕಲಿ ಗೇಮಿಂಗ್ ಕಾನ್ಸೆಪ್ಟ್ ಇದೆ, ಸೊ ನಾಟ್ ಅ ಟೈಮ್ ಟ್ರಾವೆಲಿಂಗ್. ಈ ತರ ಕಾನ್ಸೆಪ್ಟ್ಗಳು ಕರೆಂಟ್ ತುಂಬ ಬರ್ತವೆ, ಹೊಸ ಕಾನ್ಸೆಪ್ಟ್ಗಳು ಬಂದಾಗ. ಮೊನ್ನೆ ಬ್ಲಿಂಕ್ ಅಂತ ಒಂದು ಸಿನಿಮಾಗೆ ಬಂದು ತುಂಬ ಸಿನಿಮಾಸ್ಗಳು ಬರ್ತಿರ್ತವೆ ಹೊಸ ಹೊಸವು. ಜನಗಳ ಅಕ್ಸೆಪ್ಟೆನ್ಸ್ ಲೆವೆಲ್ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ ಇಲ್ಲಿ ಥಿಯೇಟರಲ್ಲಿ. ಓ ಟಿ ಟಿಯಲ್ಲೆಲ್ಲ ವಿನ್ ಆಗಿ ಆಗ್ತವೆ ಒಂದಲ್ಲ ಒಂದು. ಇದು ಯಾವ ಥರ ರೀಚ್ ಆಗುತ್ತೆ, ಜನ ಯಾವ ಥರ ಅಕ್ಸೆಪ್ಟೆನ್ಸ್ ಮಾಡ್ಕೋತಾರೆ ಅಂತ ನಿಮ್ಗೆ ಅನ್ನಿಸ್ತದೆ? ಅದು ಆಕ್ಚುಲಿ ವರ್ಡ್ ಆಫ್ ಮೌತ್ ಇಂದಾನೇ ಇದಾಗುತ್ತೆ. ಇವಾಗ ನೀವು ನೋಡ್ಬಿಟ್ಟು ನೀವು 10 ಜನಕ್ಕೆ ಹೇಳ್ತೀರಾ ಚೆನ್ನಾಗಿ ಫಿಲಮ್ ಹೋಗಿ ನೋಡಿ ಅಂತ. ಸೊ ಈ ಥರ ರೀಚೆ ಯೂಶ್ವಲಿ ಜನಕ್ಕೆ ತಲುಪೋದು, ಈ ಥರ ಚೆನ್ನಾಗಿದೆ ಫಿಲಮು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಅನ್ನೋ ಆ ಇದರಲ್ಲೇ ಬರ್ತಾರೆ ಅನ್ಸುತ್ತೆ ಥಿಯೇಟರ್ಗೆ. ಬ್ಲಿಂಕು ಅಷ್ಟೇ ಚೆನ್ನಾಗಾಯಿತು ಥಿಯೇಟರ್ಸಲ್ಲಿ, ಇಟ್ ಇಸ್ ನಾಟ್ ದಟ್ ಇಟ್ ಡಿಡ್ನ್ಟ್ ಡೂ ವೆಲ್, ಚೆನ್ನಾಗಿ ಆಗ್ತಾ ಇತ್ತು. ನಾವೇ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀವಿ, ನಮ್ಮ ಆಡಿಯನ್ಸ್ ಆಕ್ಚುಲಿ ತುಂಬಾನೇ ಸ್ಮಾರ್ಟ್. ಇವಾಗ ನಾವು ನಾರ್ಮಲ್ ಒಬ್ರಿಗು ಪಬ್ಲಿಕ್ನೇ ಕುತ್ಕೊಂಡು ನೀವು ಅವ್ರ ಎಡಿಟಿಂಗ್ ಬಗ್ಗೆ ಮಾತಾಡ್ತಾರೆ, ಸೌಂಡ್ ಡಿಸೈನ್ ಬಗ್ಗೆ ಮಾತಾಡ್ತಾರೆ, ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾರೆ. ಸೊ ಬಟ್ಟೆಯಿಂದ ಹಿಡಿದು ಎಲ್ಲ ರೀತಿಯಿಂದ ಸಿನಿಮಾ ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಸೊ ಎಲ್ಲೋ ನಾವೇ ನಮ್ಮ ಆಡಿಯನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಇದು ನೋಡಲ್ಲ, ಈ ಫಿಲ್ಮ್ ಆ ನೋಡಲ್ಲ ಅಂತ. ವೈ ನಾಟ್, ಯಾಕೆ ನೋಡಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ, ನೋಡೇ ಹೋಗ್ತಾರೆ, ಚೆನ್ನಾಗಿತ್ತು. ಸರ್, ಇದರಲ್ಲಿ ವಿಜಯರಾಮನ್ ಸರ್ ಆಗಲಿ ಎಲ್ಲ ಶೂಟಿಂಗ್ ಸೆಟ್ ಆಗಲಿ ಯಾವ ಥರ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಡೈರೆಕ್ಟರ್ ಸರ್ ಆಗಲಿ ಮತ್ತು ಡೈರೆಕ್ಷನ್ ಟೀಮ್ ಆಗಲಿ ಎಲ್ಲ ಡಿಪಾರ್ಟ್ಮೆಂಟು ತುಂಬ ನನ್ನ ಕಂಫರ್ಟಬಲ್ ಫೀಲಿಂಗ್ ಮಾಡಿಸಿದ್ರು. ಲೈಕ್ ಯಾವತ್ತೂ ನಂಗೆ ಒಂದು ದಿವಸನೂ ಅನ್ಕಂಫರ್ಟಬಲ್ ಅನಿಸಲೇ ಇಲ್ಲ. ಒಳ್ಳೆ ಇದಿತ್ತು, ಒಳ್ಳೆ ವಾತಾವರಣ ಇತ್ತು, ಎಲ್ಲರೂ ಆರಾಮಾಗಿ ಕೆಲಸ ಮಾಡ್ತಾಯಿದ್ರು, ಗಜಿ ಬಿಜಿ ಇರ್ತಾ ಇರಲಿಲ್ಲ, ಎಲ್ಲ ಸ್ಮೂತಾಗಿ ನಡ್ಕೊಂಡೋಯ್ತು. ಇನ್ನೊಂದು ಒಂದು ಸಿನಿಮಾ ಹೊರತುಪಡಿಸಿ ಕೇಳಿದ್ರೆ ರೀಸೆಂಟ್ ಇಶ್ಯೂಸ್ ಇದರಲ್ಲಿ ವುಮೆನ್ಸ್ ಇದ್ರ ಮೇಲೆ ತುಂಬ ಇದಾಗ್ತದೆ, ನೇಹ ಕೇಸ್ ಆಗಿರ್ಬೋದು ಮೊನ್ನೆ ಎಲ್ಲ, ಅದಕ್ಕೆ ಏನು ಹೇಳ್ತೀರ ನಿಮ್ಮ ಕಡೆಯಿಂದ? ಒಂದು ಜನರಲ್ ಕ್ವೆಶನ್ ಕೇಳಿದ್ರು, ಎಲ್ಲರಿಗೂ ಗೊತ್ತಿರೋದು ಏನಾಯ್ತು ಅಂತ. ಸೊ ಅದನ್ನ ಡೆಫಿನೆಟ್ ಆಗಿ ಆಕ್ಷನ್ಸ್ ತಗೊಬೇಕು ಲೀಗಲ್ ಆಗಿ. ಒಂದು ಹೊಸ ಸಬ್ಜೆಕ್ಟ್ ಟಚ್ ಮಾಡಿದ್ದೀವಿ, ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಇದು ಹೊಸ ಸಬ್ಜೆಕ್ಟು, ಹೊಸ ಕಾನ್ಸೆಪ್ಟು. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಪೋರ್ಟ್ ಮಾಡಿ, ತುಂಬ ಅವಶ್ಯಕತೆ ಇದೆ. May 3rd ನಮ್ಮ ಟ್ರೇಲರ್ ಲಾಂಚ್ ಆಗ್ತದೆ. ಡೆಫಿನೆಟ್ ಆಗಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಯಾವ ಥರ ಚಿತ್ರ ಇದು, ಏನು ಕಾನ್ಸೆಪ್ಟು ಅಂತ ಎಲ್ಲ. May 10th ರಿಲೀಸ್ಗಿದೆ ಟ್ರೇಲರ್ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಟ್ರೇಲರು. ಥಿಯೇಟರ್ಗೆ ಬಂದು ನೋಡಿ, ಬಿಕಾಸ್ ಆ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇದೆ ಥಿಯೇಟರ್ ಬಂದು ನೋಡೋದು. ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ, ಬರೀ ಟೆಕ್ನಿಕಲು ಅಂತ ಎಲ್ಲ ಇಲ್ಲ, ತುಂಬಾ ಇಮೋಷನ್ಸ್ ಇದೆ. ಅಮ್ಮ ಮಗ ರಿಲೇಷನ್ಶಿಪ್ ಆಗ್ಬೋದು, ಅಮ್ಮ ಮಗಳು ರಿಲೇಷನ್ಶಿಪ್ ಆಗ್ಬೋದು, ಬೇರೆ ಬೇರೆ ಲವರ್ಸ್ ರಿಲೇಷನ್ಶಿಪ್ ಆಗ್ಬೋದು. ಸೊ ದೇರ್ ಇಸ್ ಲಾಟ್ ಆಫ್ ಇಮೋಷನಲ್ ರೋಲರ್ ಕೋಸ್ಟರ್ ಆಲ್ಸೋ. ನಮ್ಮ ಪ್ರಯತ್ನ ನಮ್ಗೆ ಮಾಡಿದ್ದೀವಿ, ಇನ್ನು ನಿಮ್ಮ ಮಡ್ಡಿಗೆ ಹಾಕ್ತಾ ಇದ್ದೀವಿ ನಮ್ಮ ಚಿತ್ರ. ದಯವಿಟ್ಟು ನೋಡಿ, ಥ್ಯಾಂಕ್ ಯು.